राहुल गांधी की, प्रियंका गांधी की, सिद्धरामैया की, आए तो साक्षी ओके 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 ಆಗಸ್ಟ್ 3 ದಾವಣಗೆರೆಯಲ್ಲಿ ಕಂಡು ಕೇಳಿರಿದ ಜನಸಾಗರ 15 ಕಿಲೋಮೀಟರ್ ಟ್ರಾಫಿಕ್ ಜಾಮ್ 15 ಲಕ್ಷ ಸಿದ್ದರಾಮಯ್ಯ ಅಭಿಮಾನಿಗಳು ಶಾಮನೂರು ಪ್ಯಾಲೇಸ್ ಗ್ರೌಂಡ್ ಗೆ ಬಂದಿದ್ರು ಸಿದ್ದರಾಮಯ್ಯನೇ ಮುಂದಿನ ಸಿಎಂ ಅಂತಿದ್ದ ಅಭಿಮಾನಿಗಳು ಅಂದೇ ಕಾಂಗ್ರೆಸ್ ಹೈಕಮಾಂಡ್ ಗೆ ತಮ್ಮ ತಾಕತ್ತು ಎಂತದ್ದು ಅಂತ ತೋರಿಸಿದ್ರು ಅದೇ ಸ್ಟೇಜ್ ಮೇಲೆ ನೋಡಿ ಡಿ ಕೆ ಶಿವಕುಮಾರ್ ಶೇಕ್ ಆಗಿದ್ದು ಸೋನಿಯಾ ಗಾಂಧಿ ಕಿ ಜೈ ರಾಹುಲ್ ಗಾಂಧಿ ಕಿ ಜೈ ಅಂದಾಗ ಜನರ ಕೂಗು ಕಮ್ಮಿನೇ ಇತ್ತು ಅದೇ ಸಿದ್ದರಾಮಯ್ಯ ಕಿ ಜೈ ಅಂದಾಗ ಜನರ ಶಿಳ್ಳೆ ಚಪ್ಪಾಳೆ ಕಿವಿ ಕಿತ್ತು ಹೋಗುವಂತೆ ಮಾರ್ದನಿಸಿತ್ತು ರಾಹುಲ್ ಗಾಂಧಿ ಕಿ ಪ್ರಿಯಾಂಕಾ ಗಾಂಧಿ ಕಿ ಸಿದ್ದರಾಮಯ್ಯ ಕಿ ಆಯ್ತು ಸಾಕ್ ನಿಲ್ಸಿ ಓಕೆ 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 ನೋಡಿ ಇದೇ ದೃಶ್ಯ ಸಿದ್ದು ಅಭಿಮಾನಿಗಳ ಘಂಟಾಘೋಷ ಅಂದೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಇರುಸು ಮುರುಸು ತಂದಿತ್ತು ಅವತ್ತಿನಿಂದ ಸುಮ್ಮನಿದ್ದ ಡಿ ಕೆ ಶಿವಕುಮಾರ್ ಇಂದು ತಮ್ಮ ಕೋಪತಾಪವನ್ನು ಹೊರಹಾಕಿದ್ದಾರೆ ಸಿದ್ದರಾಮೋತ್ಸವದ ಗ್ರ್ಯಾಂಡ್ ಸಕ್ಸಸ್ ಎಷ್ಟರ ಮಟ್ಟಿಗೆ ಡಿ ಕೆಗೆ ಸಹಿಸಿಕೊಳ್ಳಲಾಗಲಿಲ್ಲ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ ಗೊತ್ತಿದೆ ಯಾರೇ ಮಾಡಿದ್ದಾರೆ ಅಂತ ಈಗ ಪಾಪ ಇವರೆಲ್ಲ ನಮ್ಮ ಇವರು ವೈರೈಟಿ ಅವರೆಲ್ಲ 3 ತಾರೀಕು ಮಾಡಿದ್ರು ಒಳ್ಳೆ ಬಂದ್ರು ಬಟ್ ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅವ್ರ ಕೇಳಿ ಮಾಡಕ್ಕಾಗಲಿಲ್ಲ ಜನ ಬಂದ್ರು ಪಾಪ 6 ಕಿಲೋಮೀಟರ್ 10 ಕಿಲೋಮೀಟರ್ ಮುಂದೆ ಗಾಡಿನೆಲ್ಲ ಬ್ಲಾಕ್ ಆಗ್ಬಿಡ್ತು ದೇ ಕುಡ್ ನಾಟ್ ಜನ ಸೇರಿದ್ರು ಎಲ್ಲ ಆಯ್ತು ಬಟ್ ಅದಕ್ಕಿಂತ 2 ಪಟ್ಟು ಜನ ಹೊರಗಡೆ ಇದ್ರು ಏನ್ ಹೇಳಿ ಬಟ್ ಅದನ್ನ ನೋಡ್ಬಿಟ್ಟು ನಾನೇನ್ ಮಾಡಿದೆ ಬೆಂಗಳೂರಲ್ಲಿ ಯಾರು ಒಬ್ಬನ ರೀಚ್ ಆಗಲಿಲ್ಲ ಅಂತ ಹೇಳಕ್ಕಾಯ್ತಾ ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಇದು ಡಿ ಕೆ ಶಿವಕುಮಾರ್ ಅವರ ಡೈಲಾಗ್ ಪ್ರಮುಖವಾಗಿ ಸಿದ್ದರಾಮೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದ ದೇಶಪಾಂಡೆ ಅವರೇ ಡಿ ಕೆಯ ಮೊದಲ ಟಾರ್ಗೆಟ್ ಎರಡನೆಯವರು ಸಿದ್ದರಾಮೋತ್ಸವ ಸಮಿತಿಯ ರಾಯರೆಡ್ಡಿ ಅವರು ಮಾಫಿ ಗೀಫಿ ಇಲ್ಲ ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತಲೇ ಸಿದ್ದು ಟೀಮ್ನ ಕೆಣಕಿದ್ದಾರೆ ಗೊತ್ತಿದೆ ಯಾರು ಏನೇನು ಮಾಡಿದ್ದಾರೆ ಅಂತ ಈಗ ಪಾಪ ಇವರೆಲ್ಲ ನಮ್ಮ ಇವರು ರಾಯರೆಡ್ಡಿ ಅವರೆಲ್ಲ 3 ತಾರೀಕು ಮಾಡಿದ್ರು ಒಳ್ಳೆ ಬಂದ್ರು ಬಟ್ ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅವ್ರ ಕೇಳಿ ಮಾಡಕ್ಕಾಗಲಿಲ್ಲ ಜನ ಬಂದ್ರು ಪಾಪ 6 ಕಿಲೋಮೀಟರ್ 10 ಕಿಲೋಮೀಟರ್ ಮುಂದೆ ಗಾಡಿನೆಲ್ಲ ಬ್ಲಾಕ್ ಆಗ್ಬಿಡ್ತು ದೇ ಕುಡ್ ನಾಟ್ ಜನ ಸೇರಿದ್ರು ಎಲ್ಲ ಆಯ್ತು ಬಟ್ ಅದಕ್ಕಿಂತ 2 ಪಟ್ಟು ಜನ ಹೊರಗಡೆ ಇದ್ರು ಏನ್ ಹೇಳಿ ದೇಶಪಾಂಡೆ ಅವರು ನಮ್ ಕೇಳಿ ಆಗಲ್ಲ ಅಂತ ಐ ಸೆಡ್ ನಥಿಂಗ್ ಡೂಯಿಂಗ್ ಅಂತ ಒಂದು ದಿನ 5 ವರ್ಷದಲ್ಲಿ ಒಂದು ದಿನ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂತಂದ್ಮೇಲೆ ನಿಮ್ 5 ವರ್ಷಕ್ಕೆ ಇದ್ದೀವಿ ನಾವು ಒಂದು ದಿನ ಸೊ ಐ ಸೆಡ್ ನಥಿಂಗ್ ಟು ಇಟ್ ಮಾಫಿ ಇದು ಯಾರಿಗೂ ಯಾವ MLAಗೂ ಮಾಫಿ ಕೊಡಕ್ಕಾಗಲ್ಲ ಅಷ್ಟಕ್ಕೂ ಡಿ ಕೆಗೆ ಯಾಕೆ ಇಷ್ಟು ಕೋಪ ಅಂತ ನೋಡಿದ್ರೆ ಕಾರಣ ಇಷ್ಟೇ ಭಾರತ್ ಜೋಡೋ ಸಭೆಗಳಲ್ಲಿ ಸಿದ್ದರಾಮಯ್ಯರನ್ನು ಕೇವಲ ಮೈಸೂರು ಜಿಲ್ಲೆಗೆ ಸೀಮಿತಗೊಳಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಡಿ ಕೆ ಶಿವಕುಮಾರ್ ಏಕಾಂಗಿಯಾಗಿ ಓಡಾಟ ನಡೆಸುತ್ತಿದ್ದಾರೆ ಇದು ಪಕ್ಷದಲ್ಲಿನ ಸಿದ್ದರಾಮಯ್ಯ ಬಣದಲ್ಲಿ ಆಕ್ರೋಶಗೊಳ್ಳುವಂತೆ ಮಾಡಿದೆ ಆ ಕಾರಣಕ್ಕೆ ಇಡೀ ಕಾರ್ಯಕ್ರಮದಿಂದಲೇ ಸಿದ್ದರಾಮಯ್ಯ ಪಡೆ ದೂರ ಉಳಿತು ಹೀಗೆ ದೂರ ಉಳಿಯುತ್ತಲೇ ಡಿ ಕೆ ಶಿವಕುಮಾರ್ ತಮ್ಮ ಸಿಟ್ಟು ಪ್ರದರ್ಶಿಸಿದ್ದಾರೆ ಭಾರತ್ ಜೋಡೋ ಯಾತ್ರೆ ಸಿದ್ಧತೆ ಸಂಬಂಧ ಡಿ ಕೆ ಶಿವಕುಮಾರ್ ಏಕಪಕ್ಷೀಯ ನಡೆ ಅನುಸರಿಸುತ್ತಿದ್ದಾರೆ ಇದೇ ನೋಡಿ ಸಿದ್ದರಾಮಯ್ಯ ಬಣದ ಅಸಮಾಧಾನಕ್ಕೆ ಕಾರಣವಾಗಿದೆ ಡಿ ಕೆ ಶಿವಕುಮಾರ್ ಅವರ ಈ ಸಿಟ್ಟಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಇನ್ನೂ ಪ್ರತಿಕ್ರಿಯಿಸಿಲ್ಲ ಸರಿಯಾದ ಸಮಯದಲ್ಲಿ ಸೂಕ್ತವಾಗಿ ಉತ್ತರಿಸಲು ಕಾಯುತ್ತಿರಬಹುದು ಆದರೆ ಈ ಬಗ್ಗೆ ಮಾತನಾಡಿರೋ ದೇಶಪಾಂಡೆ ಅವರು ಡಿ ಕೆ ಮೇಲೆ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ತುಂಬ ಸ್ಪೀಡ್ ಇದ್ದಾರೆ ಬಿಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ವೀಕ್ಷಕರೇ ನಿಮ್ಮ ಪ್ರಕಾರ ಸಿದ್ದರಾಮೋತ್ಸವದ ಅಭೂತಪೂರ್ವ ಸಕ್ಸಸ್ ಡಿ ಕೆ ಶಿಯ ಈ ಸಿಟ್ಟಿಗೆ ಕಾರಣವಾಗಿದೆಯಾ
ಕಾಂಗ್ರೆಸ್ನ ಈ ಅಂತರ್ಯುದ್ಧ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭವಾಗುತ್ತಾ? ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.